ಲಾಯರ್ಸ್ ಚೇಂಬರ್ಸ್ ಮತ್ತು ಎಪಿಪಿ ಕಚೇರಿ ಕಟ್ಟಡ ಶಂಕುಸ್ಥಾಪನೆ ಸಮಾರಂಭ. ಮುತೆಬಿಹಾಳದಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಲಾಯರ್ಸ್ ಚೇಂಬರ್, ಎಪಿಪಿ ಕಚೇರಿ ಕಟ್ಟಡ ಸೇರಿ ಮೂಲ ಸೌಕರ್ಯಗಳನ್ನು ಒದಗಿಸಲು ವ್ಯವಸ್ಥೆ ಮಾಡಲಾಗ್ತಾ ಇದೆ. ವಕೀಲರು ಕಕ್ಷಿದಾರರು ಇವುಗಳ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ವಿಜಯಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಯಾಗಿರುವ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಮೊಹಮ್ಮದ್ ನವಾಸ್ ಹೇಳಿದರು. ಹೊಸ ಕೋರ್ಟ್ ಆವರಣದಲ್ಲಿ ವಿಜಯಪುರ ಜಿಲ್ಲಾ ನ್ಯಾಯಾಂಗ ಲೋಕೋಪಯೋಗಿ ಇಲಾಖೆ ಮತ್ತು ಮುತ್ತೇಬಿಹಾಳ ವಕೀಲರ ಸಂಘದ ಸಹಯೋಗದಲ್ಲಿ ನಡೆದ 1.50 ಕೋಟಿ ರು ವೆಚ್ಚದ ಲಾಯರ್ಸ್ ಚೇಂಬರ್ಸ್ ಎಪಿಪಿ ಕಚೇರಿ ಕಟ್ಟಡ ಶಂಕುಸ್ಥಾಪನೆ ನೆರವೇರಿಸಿ ನಂತರ ನಡೆದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದರು. ಈಗಾಗಲೇ ಸೌಲಭ್ಯಗಳ ಕಟ್ಟಡ ಕಾಮಗಾರಿ ವಿಳಂಬವಾಗಿದೆ. 11 ತಿಂಗಳ ಕಾಲಾವಧಿ ಇದ್ದು ಅದಕ್ಕೂ ಮುಂಚಿತವಾಗಿಯೇ ಗುಣಮಟ್ಟದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಬೇಕು. ಲಾಯರ್ಸ್ ಚೇಂಬರ್ ಕಕ್ಷಿದಾರರಿಗೂ ಉಪಯುಕ್ತವಾಗುವಂಥದ್ದಾಗಿದ್ದು ಚರ್ಚೆಗೆ ಮುಕ್ತ ವಾತಾವರಣ ದೊರಕಿಸಿಕೊಡಲಿದೆ. ಮುದ್ದೇಬಿಹಾಳ ವಕೀಲರ ಬೇಡಿಕೆಯನ್ನು ಮುಖ್ಯ ನ್ಯಾಯಮೂರ್ತಿಯವರು ಮತ್ತು ಹೈಕೋರ್ಟ್ ರಿಜಿಸ್ಟ್ರಾರ್ ಗಮನಕ್ಕೆ ತಂದು ಆದಷ್ಟು ಬೇಗ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದರು. ಇನ್ನು ಮುಖ್ಯ ಅತಿಥಿಗಳಾಗಿದ್ದ ಶಾಸಕ ಕರ್ನಾಟಕ ಆಹಾರ ನಿಗಮದ ಅಧ್ಯಕ್ಷ ಎಎಸ್ ಪಾಟೀಲ ನಡಹಳ್ಳಿ ಮಾತನಾಡಿ, ಕೋರ್ಟ್ ಕಟ್ಟಡ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಳ್ಳಲು ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದ ಈಗಿನ ರಾಜ್ಯ ಲೋಕಾಯುಕ್ತ ತಾಲೂಕಿನವರೇ ಆದ ಬಿಎಸ್ ಪಾಟೀಲ ಪಡೇಕನೂರ ಅವರ ಪ್ರಾಮಾಣಿಕ ಪ್ರಯತ್ನದ ಪರಿಣಾಮ. ಇಂತಹ ಕಟ್ಟಡ ಬೇರೆ ಯಾವ ತಾಲೂಕಿನಲ್ಲೂ ಇಲ್ಲ. ಇದನ್ನು ನಮಗೆ ಕೊಡುಗೆಯಾಗಿ ನೀಡಿದ ಪಾಟೀಲರನ್ನು ಸ್ಮರಿಸಬೇಕು. ಇದಕ್ಕಾಗಿ ಇಲ್ಲಿನ ವಕೀಲರು ನಡೆಸಿದ ಸಂಘಟಿತ ಪ್ರಯತ್ನ ಮೆಚ್ಚುವಂಥದ್ದು ಎಂದರು. ಕೋರ್ಟ್ನಲ್ಲಿ ಅಗತ್ಯವಿರುವ ಬಾಕಿ ಉಳಿದ ಕೆಲಸಗಳಿಗೆ 1.50 ಕೋಟಿ ಅನುದಾನ ಬಿಡುಗಡೆಗಾಗಿ ಟೆಂಡರ್ ಕರೆದು 6 ತಿಂಗಳಾಗಿದ್ದು ಇದೀಗ ಶಂಕುಸ್ಥಾಪನೆ ನೆರವೇರಿದೆ. ಉತ್ತಮ ಗುಣಮಟ್ಟದ ಕಟ್ಟಡವನ್ನು ನಿರೀಕ್ಷಿಸುತ್ತೇವೆ. ವಕೀಲರ ಮನವಿಗೆ ಸ್ಪಂದಿಸಿ ವಕೀಲರ ಸಂಘಕ್ಕೆ ಕೆಲ ವರ್ಷಗಳ ಹಿಂದೆ ಪುಸ್ತಕಗಳನ್ನು ನೀಡಿದ್ದೆ. ಇಂದು ಆ ಪುಸ್ತಕಗಳು ಉಪಯೋಗಕ್ಕೆ ಬರುತ್ತಿರುವುದು ತಿಳಿದು ಸಂತೋಷವಾಯಿತು. ಮುದ್ದೇಬಿಹಾಳಕ್ಕೆ ವಿಶೇಷ ಕೋರ್ಟ್ ಸೇರಿ ವಕೀಲರ ಎಲ್ಲ ಬೇಡಿಕೆ ಈಡೇರಿಸಲು ನನ್ನಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡುತ್ತೇನೆ ಎಂದರು. ಇನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ವಿಜಯಪುರದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಡಿಜೆ ಕುರುವತ್ತಿ ಮಾತನಾಡಿ, ನ್ಯಾಯಾಲಯದ ಪರಿಕಲ್ಪನೆ ಬದಲಾಗಿದೆ. ಮೂಲ ಸೌಕರ್ಯ ಒದಗಿಸುವ ಅವಶ್ಯಕತೆ ಇದೆ ಎಂದು ಹೇಳಿ ಪ್ರಸ್ತುತ ನಿರ್ಮಾಣಗೊಳ್ಳಲಿರುವ ಕಟ್ಟಡದ ವಿಶೇಷತೆ ವಿವರಿಸಿ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ಪಿಡಬ್ಲ್ಯೂಡಿಯ ಕಾರ್ಯನಿರ್ವಾಹಕ ಅಭಿಯಂತರ ಸಿಬಿ ಚಿಕ್ಕ ಅಳಗಿ, ವಕೀಲರ ಸಂಘದ ಅಧ್ಯಕ್ಷ ಶಶಿಕಾಂತ ಮಾಲಗತಿ ವೇದಿಕೆಯಲ್ಲಿದ್ದರು. ನ್ಯಾಯಾಧೀಶರಾದ ಲಕ್ಷ್ಮೀ ಗರಗ, ಚಂದ್ರಕಾಂತ, ಸರ್ಕಾರಿ ವಕೀಲರಾದ ಎಂಆರ್ ಪಾಟೀಲ, ಎಪಿಪಿ ಹೀನಾ ಕೌಸರ ಗಂಜಿಹಾಳ, ಹಿರಿಯ ವಕೀಲರು, ವಕೀಲರ ಸಂಘದ ಪದಾಧಿಕಾರಿಗಳು, ಪಟ್ಟಣದ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸಿದ್ದು ಚೆಲವಾದಿ, ಮುದ್ದೇಬಿಹಾಳ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅತಿ ಹೆಚ್ಚು ಅನುದಾನದಲ್ಲಿ ಕೊಡಬೇಕು, ಒಂದು ಒಳ್ಳೆ ಕಟ್ಟಡ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಿಎಸ್ ಪಾಟೀಲ್ ಸಾಹೇಬರ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರ ಪರಿಣಾಮವಾಗಿ ಇದು ಒಳ್ಳೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ಅನುದಾನ ಬಿಡುಗಡೆ ಆಯಿತು. ಇವತ್ತು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ನಮ್ಮ ವಕೀಲರು ಸಲ್ಲಿದ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹಿಂದೆನೆ ಮನವಿ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ನ್ಯಾಯಾಲಯದ ಆವರಣದಲ್ಲಿ ಒಂದು ಲಾಯರ್ಸ್ ಚೇಂಬರ್ಸ್ ಮತ್ತು ಎಪಿಪಿ ಒಂದು ಕಚೇರಿಯ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ಸುಮಾರು 150 ಲಕ್ಷ 1.25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿ ಟೆಂಡರ್ ಆಗಿ ಬಹಳ ದಿನ ಆಗಿತ್ತು. ಆದರೆ ನಮ್ಮ ವಕೀಲರೆಲ್ಲರೂ ಇಲ್ಲ, ಗೌರವಯುತ ನ್ಯಾಯಾಧೀಶರನ್ನು ಕರೆಸಿ ಇಲ್ಲಿ ಶಂಕುಸ್ಥಾಪನೆ ಮಾಡೋಣ ಅಂತ ಹೇಳಿದಕ್ಕೆ ಸುಮಾರು 6 ತಿಂಗಳಿಂದ ಟೆಂಡರ್ ಆಗಿದ್ರು ಕೂಡ ಕೆಲಸ ಪ್ರಾರಂಭ ಆಗಿರಲಿಲ್ಲ. ಇವತ್ತು ಮಾನ್ಯ ನಾವು ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನ ಈ ನ್ಯಾಯಾಲಯ ವೀಕ್ಷಣೆ ಮಾಡುವಾಗ ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದ್ದೀವಿ. ನಮ್ಮ ನ್ಯಾಯಾಲಯ ಕಟ್ಟಡ ಇಲ್ಲಿ ಕಾರ್ಯಾರಂಭವಾಗಿ ಸುಮಾರು 7 ವರ್ಷ ಕಳೆದಿವೆ. ಈ ಕಟ್ಟಡ ಆಗುವ ಮುಂಚೆ ಕಟ್ಟಡದಲ್ಲಿ 4 ಪ್ರೊವಿಷನ್ ಅಂದ್ರೆ 4 ನ್ಯಾಯಾಲಯಗಳನ್ನ ನಡೆಸಲಿಕ್ಕೆ ಅಂತ ಪ್ರೊವಿಷನ್ ಇಟ್ಟುಕೊಂಡು ಈ ಕಟ್ಟಡ ನಿರ್ಮಾಣವನ್ನ ನಮ್ಮ ಭಾಗದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಈಗಿನ ಮಾನ್ಯ ಲೋಕಾಯುಕ್ತರು
ಬಹಳ ಆಸಕ್ತಿ ವಹಿಸಿ ಈ ಕಟ್ಟಡವನ್ನ ನಮಗೆ ನಿಮಗೆಲ್ಲ ಇಲ್ಲಿ ಇರ್ತಕ್ಕಂಥ ವಕೀಲರಿಗೆ ಮತ್ತು ಪಕ್ಷಗಾರರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಕಟ್ಟಡ ನಿರ್ಮಾಣವಾಗುವಲ್ಲಿ ಬಹಳಷ್ಟು ಆಸಕ್ತಿ ತೋರಿಸಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಪುತ್ತೂರು ಅಂತ ಹೇಳುವ ಒಂದು ಗ್ರಾಮದಿಂದ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದು ಮುಂದೆ ಆಗಬೇಕಾಗಿತ್ತು ಅಂತ ಕೇಳಿದ್ದೆ. ಕಾರಣಾಂತರದಿಂದ ಆಗಲಿಲ್ಲ, ಸ್ವಲ್ಪ ವಿಳಂಬ ಆಗಿದೆ. ಅದಕ್ಕೆ ಆ ವಿಳಂಬವನ್ನು ಸರಿದೂಗಿಸಲಿಕ್ಕೆ ನಾನು ನಮ್ಮ ಲೋಕೋಪಯೋಗಿ ಇಲಾಖೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಈ ಕಟ್ಟಡವನ್ನು ಕಟ್ಟಿ ಅದನ್ನು ಸಾರ್ವಜನಿಕರಿಗೆ ನೆರವಾಗುವಂತೆ ಮಾಡಬೇಕಾಗಿ ಒಂದು ವಿನಂತಿ ಸಲ್ಲಿಸ್ತಾ ಇದ್ದೀನಿ.